ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ನಲ್ಲಿ ನಾವು ದ ಡಿಕ್ಟೇಟರ್ ಮೂವಿಯನ್ನು ಡಿಸ್ಕಸ್ ಮಾಡೋಣ. ಇದು ಒಬ್ಬ ತುಗ್ಲಕ್ ದೊರೆಯ ವಿಚಿತ್ರ ಸ್ಟೋರಿ, ಅವನ ಅವತಾರಗಳ ಕಾಮಿಡಿ ಜರ್ನಿ. ಸಿನಿಮಾದ ಆರಂಭದಲ್ಲಿ ನಾರ್ತ್ ಆಫ್ರಿಕಾದ ವಾಡಿಯಾ ಅನ್ನೋ ದೇಶದಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ ತಕ್ಷಣ ಅಲ್ಲಿದ್ದಂತಹ ಸೈನಿಕರು ಅದರ ತಾಯಿಯನ್ನು ಕೊಂದು ಹಾಕ್ತಾರೆ. ಕಾರಣ ಏನು ಅಂದ್ರೆ, ಈಗ ತಾನೇ ಹುಟ್ಟಿದ ಮಗುಗೆ ಅಲ್ಲ ಆಫೀಸ್ ತರಹದ ಉದ್ದವಾದ ಸೊಂಪಾದ ಗಡ್ಡ ಬೆಳೆದಿರುತ್ತೆ. ಆನಂತರ ಆ ಮಗು ಆರಾಮಾಗಿ ಬೆಳೆಯತೊಡಗುತ್ತೆ. ಆ ಮಗುವಿನ ಹೆಸರು ಅಲ್ಲಾದೀನ್. ಅಲ್ಲಾದೀನ್ 7 ವರ್ಷದವನಿದ್ದಾಗ ಅವನ ತಂದೆಯಾದ ವಾಡಿಯಾ ದೇಶದ ರಾಜನನ್ನ ರಹಸ್ಯವಾಗಿ ಕೊಂದು ಹಾಕಲಾಗುತ್ತೆ. ಹೀಗಾಗಿ 7 ವರ್ಷದ ಅಲ್ಲಾದೀನ್ ರಾಜ್ಯಾಧಿಕಾರ ವಹಿಸಿಕೊಂಡು ಪಟ್ಟಾಭಿಷಿಕ್ತನಾಗ್ತಾನೆ. ಹೀಗೆ ಹಲವಾರು ವರ್ಷಗಳು ಕಳೆದು ಹೋದ ನಂತರ ಅಲ್ಲಾದೀನ್ ದೊಡ್ಡವನಾದಂತಹ ದಾಡಿವಾಲ ಅಲ್ಲಾದೀನ್ ಆಗಿ ಕಾಣಿಸಿಕೊಳ್ತಾನೆ. ಆತ ಎಷ್ಟು ವಿಚಿತ್ರ ಅಂದ್ರೆ, ತನ್ನ ಪ್ರಜೆಗಳ ಮೇಲೆ ಚಿತ್ರ ವಿಚಿತ್ರ ಆದೇಶಗಳನ್ನು ಹೊರಡಿಸ್ತಾನೆ, ಅದನ್ನು ಪಾಲಿಸುವಂತೆ ಪ್ರಜರಾಗ್ತಾನೆ. ಒಂದಿನ ಅಲ್ಲಾದೀನ್ ವಾಡಿಯಾ ದೇಶದಲ್ಲಿ ಒಲಿಂಪಿಕ್ಸ್ ಗೇಮ್ಸ್ ಅನ್ನು ಆಯೋಜಿಸ್ತಾನೆ. ಅದರ ಅಥ್ಲೆಟಿಕ್ಸ್ನಲ್ಲಿ ಸ್ವತಃ ಆತನೇ ಪಾಲ್ಗೊಳ್ತಾನೆ. ರನ್ನಿಂಗ್ ರೇಸ್ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಅವನಿಗಿಂತ ಮುಂದೆ ಓಡೋದಕ್ಕೆ ಪ್ರಯತ್ನಿಸಿದ್ರೆ ಜೇಬಿನಿಂದ ಪಿಸ್ತೂಲನ್ನು ತೆಗೆದು ಅವರ ಮೊಣಕಾಲುಗಳಿಗೆ ಶೂಟ್ ಮಾಡ್ತಾನೆ. ಅವನ ಇಂಟೆನ್ಷನ್ ಪ್ರಕಾರ ಹುಸೇನ್ ಬೋಲ್ಟ್ ಆದರೂ ಕೂಡ ಅವನಿಗಿಂತ ಒಂದೆಜ್ಜೆ ಹಿಂದೆನೇ ಓಡ್ತಾ ಇರಬೇಕಾಗುತ್ತೆ. ಹೀಗೆ ಅಲ್ಲಾದೀನ್ ತನ್ನದೇ ದೇಶದಲ್ಲಿ ತಾನು ಆಯೋಜಿಸಿದ್ದಂತಹ ಒಲಿಂಪಿಕ್ಸ್ನಲ್ಲೇ ಹಲವಾರು ಗೋಲ್ಡ್ ಮೆಡಲ್ಗಳನ್ನು ಗೆಲ್ತಾನೆ. ಇನ್ನೊಂದು ವಿಚಿತ್ರ ವಿಷಯ ಏನು ಅಂದ್ರೆ, ಆತ ತನ್ನ ದೇಶಕ್ಕಾಗಿ ಹೊಸ ಡಿಕ್ಷನರಿಯೊಂದನ್ನು ರೆಡಿ ಮಾಡಿಸ್ತಾನೆ. ಅದರಲ್ಲಿ 300 ಪದಗಳಿಗೆ ಅಲ್ಲಾದೀನ್ ಅಂತ ಚೇಂಜ್ ಮಾಡಿ ಅದನ್ನೇ ಮಾತಾಡಬೇಕೆಂದು ಆದೇಶಿಸ್ತಾನೆ. ಈ ಮುಟ್ಟಾಳದವರು ಏನೆಲ್ಲ ಮಾಡ್ತಾನೆ ಅಂದ್ರೆ, ಡಿಕ್ಷನರಿಯ ಪ್ಲಸ್ ಮತ್ತು ಮೈನಸ್ ಎರಡಕ್ಕೂ ಕೂಡ ಅಲ್ಲಾದೀನ್ ಅಂತ ಚೇಂಜ್ ಮಾಡಿಸಿರ್ತಾನೆ. ಒಂದ್ ವೇಳೆ ಪೇಷಂಟ್ಗಳಿಗೆ HIV ಪಾಸಿಟಿವ್ ಬಂದ್ರೆ ಡಾಕ್ಟರ್ HIV ಅಲ್ಲಾದೀನ್ ಅಂತಾನೆ, ಪೇಷಂಟ್ ಅದನ್ನ HIV ನೆಗೆಟಿವ್ ಅಂದ್ಕೊಂತಾನೆ. ಒಟ್ಟಾರೆ ತುಗ್ಲಕ್ ಕಿಂಗ್ನ ಅವತಾರಗಳು ಚಿತ್ರ ವಿಚಿತ್ರವಾಗಿರ್ತವೆ. ಒಂದಿನ ಆತ ತನ್ನ ಅರಮನೆಯ ಮೇಲೆ ನಿಂತು ಜನರಿಗೊಂದು ಸಂದೇಶ ನೀಡ್ತಾ ಇರ್ತಾನೆ. ತನ್ನ ದೇಶದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ನಾವು ನ್ಯೂಕ್ಲಿಯರ್ ವೆಪನ್ ಅನ್ನು ತಯಾರು ಮಾಡ್ತಿದ್ದೀವಿ ಅಂತಲೂ ಮತ್ತು ಅದನ್ನು ಶಾಂತಿಗೋಸ್ಕರನೇ ಬಳಸ್ತೀವಿ ಅಂತಲೂ ಹೇಳ್ತಾನೆ. ಮತ್ತು ಅವನು ಗಮನೇ ನಗ್ತಾನೆ, ಯಾಕಂದ್ರೆ ತುಗ್ಲಕ್ ದೊರೆಗೆ ಗೊತ್ತು, ಬಾಂಬ್ ಅನ್ನ ಶಾಂತಿಗೋಸ್ಕರ ತಯಾರಿಸೋದಿಲ್ಲ, ಅದನ್ನ ಬೇರೆ ದೇಶದ ಮೇಲೆ ಪ್ರಯೋಗಿಸೋದಕ್ಕೋಸ್ಕರ ತಯಾರಿಸ್ತಿದ್ದೀವಿ ಅಂತ. ಅದಾದ ನಂತರ ಅಲ್ಲಾದೀನ್ ಹತ್ರ ಈ ಬಗ್ಗೆ ಮಾತುಕತೆ ಮಾಡೋದಕ್ಕೋಸ್ಕರ ಅವನ ಚಾಚಾ ತಾಹೀರ್ ಅವನ ಹತ್ರಕ್ಕೆ ಬರ್ತಾರೆ. ದರಿದ್ರ ಏನು ಅಂದ್ರೆ, ಅವನನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಅವನ ಹತ್ತಿರ ಬಂದು ಅವನ ಅಂಡರ್ ಆರ್ಮ್ಸ್ಗೆ ಕಿಸ್ ಮಾಡ್ತಾರೆ. ಯಾಕಂದ್ರೆ ಇದು ಡಿಫ್ರೆಂಟ್ ಆಗಿದೆ ಅಂತ ಅಲ್ಲಾದೀನ್ನೇ ಮಾಡಿರುವಂತಹ ವಿಚಿತ್ರವಾದ ರೂಲು. ಆಮೇಲೆ ಒಂದಿನ ಅಲ್ಲಾದೀನ್ ತನ್ನ ದೇಶದ ಸೈನ್ಸ್ ರಿಸರ್ಚ್ ಸೆಂಟರ್ಗೆ ಎಂಟರ್ ಆಗ್ತಾನೆ. ಅಲ್ಲಿ ನೋಡ್ತಾನೆ ಅವರ ಸೈಂಟಿಸ್ಟ್ಗಳು ತಯಾರಿಸಿದ ರಾಕೆಟ್ ತುಂಬಾ ಚಿಕ್ಕದಾಗಿರ್ತವೆ. ಹೀಗಾಗಿ ಎಲ್ಲರನ್ನ ಬೈದಂತ ಅಲ್ಲಾದೀನ್ ಚೀಫ್ ಸೈಂಟಿಸ್ಟ್ ನದಲ್ ನನ್ನ ಬರೋದಕ್ಕೆ ಹೇಳ್ತಾನೆ. ನದಾಲ್ ಆ ಚೀಫ್ ಸೆಂಟರ್ ನ ಚೀಫ್ ಆಗಿರ್ತಾನೆ. ಆದ್ರೆ ಅಲ್ಲಾದೀನ್ನೇ ನದಾಲ್ ನನ್ನ ಕೊಲ್ಲಿಸಿ ಬಿಟ್ಟಿರ್ತಾನೆ. ಆದ್ರೆ ಅದು ಅವನಿಗೆ ಜ್ಞಾಪಕವೇ ಇರೋದಿಲ್ಲ. ಉಳಿದ ಸೈಂಟಿಸ್ಟ್ಗಳು ಅವನಿಗೆ ನದಾಲ್ ನನ್ನ ಕೊಲ್ಲಿಸಿದ್ದನ್ನ ನೆನಪು ಮಾಡ್ಕೊಡ್ತಾರೆ. 2 ವರ್ಷಗಳ ಹಿಂದೆ ಅಲ್ಲಾದೀನ್ ಈ ರಿಸರ್ಚ್ ಸೆಂಟರ್ಗೆ ಬಂದಿರ್ತಾನೆ. ಅಲ್ಲಿದ್ದಂತಹ ಮಿಸೈಲ್ಗಳನ್ನ ರಾಕೆಟ್ಗಳನ್ನ ನೋಡಿ, ಇವೆಲ್ಲವೂ ಕೂಡ ಟೆಸ್ಟ್ ಟ್ಯೂಬ್ ತರ ಇದಾವೆ, ಒಂದ್ ವೇಳೆ ಏನಾದ್ರೂ ನಾವಿದನ್ನ ಇಸ್ರೇಲ್ ಮೇಲೆ ಪ್ರಯೋಗ ಮಾಡಿದ್ರೆ ಅವು ಇಸ್ರೇಲ್ನ ಗೋಡೆಗಳಿಗೆ ತಗುಲಿ ಮತ್ತೆ ವಾಪಸ್ ಬಂದ್ಬಿಡ್ತವೆ ಅಂತ ವಾದಿಸ್ತಾ ಇರ್ತಾನೆ. ಹಾಗಾಗಿ ನೀವೆಲ್ಲರೂ ಗೋಳಾಕಾರದಲ್ಲಿ ಮಿಸೈಲ್ಗಳು ರಾಕೆಟ್ಗಳನ್ನ ತಯಾರು ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಾದೀನ್ಗೆ ಕಾರ್ಟೂನ್ ನೋಡೋ ಹುಚ್ಚಿರೋದ್ರಿಂದ ಅದರಲ್ಲಿ ಬರುವಂತಹ ರಾಕೆಟ್ಗಳನ್ನ ಮಿಸೈಲ್ಗಳನ್ನ ನೋಡಿ ಇವನ ಸೈಂಟಿಸ್ಟ್ಗಳು ಕೂಡ ಹಾಗೆ ತಯಾರು ಮಾಡಬೇಕು ಅಂತ ಆದೇಶ ನೀಡ್ತಾನೆ. ಆದ್ರೆ ಅಲ್ಲಿದ್ದಂತಹ ಚೀಫ್ ನದಾಲ್, ರಾಕೆಟ್ಗಳು ಚೂಪಾಗಿದ್ರೇನೆ ಗಾಳಿಯನ್ನ ಸೀಳಿಕೊಂಡು ಮುನ್ನುಗ್ತವೆ ಅಂತ ಡಿಕ್ಟೇಟರ್ ಅಲ್ಲಾದೀನ್ಗೆ ಮನವರಿಕೆ ಮಾಡಿಕೊಡ್ತಾನೆ. ಆದ್ರೆ ಇದರಿಂದ ಸಿಟ್ಟಾದಂತಹ ಅಲ್ಲಾದೀನ್ ನದಾಲ್ ನನ್ನ ಕೊಲ್ಲುವಂತೆ ತನ್ನ ಜನರಿಗೆ ಸಿಗ್ನಲ್ ಮೂಲಕ ಹೇಳ್ತಾನೆ. ಅಂಡ್ ಪ್ರೆಸೆಂಟ್ಲಿ ನದಾಲ್ ನನ್ನ ಕೊಂದಿದ್ದನ್ನ ನೆನಪು ಮಾಡಿದಂತಹ ಸೈಂಟಿಸ್ಟ್ ಅನ್ನು ಕೂಡ ಈಗಲೇ ಮುಗಿಸಿಬಿಡಿ ಅಂತ ತನ್ನ ಸೈನಿಕರಿಗೆ ಸಿಗ್ನಲ್ ಮಾಡ್ತಾನೆ. ಆನಂತರ ಒಂದಿನ ಅವನ ಚಾಚಾ ತಾಹಿರ್ ಹೇಳ್ತಾನೆ, ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದಾವೆ ಅಂತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಉರಿದು ಬೀಳ್ತಾ ಇದ್ದಾವೆ, ನಾವು ನಮ್ಮ ಹತ್ರ ಅಣ್ವಸ್ತ್ರಗಳನ್ನ ತಯಾರು ಮಾಡ್ತಾ ಇಲ್ಲ ಅಂತ ಅವರಿಗೆ ಸಾಬೀತು ಮಾಡಬೇಕು, ಇಲ್ಲದೆ ಹೋದ್ರೆ ನಮ್ಮ ಮೇಲೆ ಸ್ಯಾಂಕ್ಷನ್ ಗಳನ್ನ ಹಾಕಿ ವಾಡಿಯಾ ದೇಶದ ಕ್ರೂಡ್ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕಾಗದಂತೆ ಮಾಡ್ತಾರೆ ಅಂತ ಹೇಳ್ತಾನೆ. ಆದ್ರೆ ಅಲ್ಲಾದೀನ್ ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆನಂತರ ಅಲ್ಲಾದೀನ್ ತನ್ನ ಅರಮನೆಯ ಸುಂದರವಾದ ಲೇಡಿ ಗಾರ್ಡ್ಗಳ ಜೊತೆ ನಡೀತಾ ಹೋಗ್ತಿರ್ತಾನೆ. ಈ ನಡುವೆ ಒಬ್ಬ ವ್ಯಕ್ತಿ ಸಡನ್ ಆಗಿ ನುಗ್ಗಿ ಬಂದು ಅಲ್ಲಾದೀನ್ ಅನ್ನ ಶೂಟ್ ಮಾಡ್ತಾನೆ. ಅಲ್ಲಾದೀನ್ ಸ್ಪಾಟ್ ಡೆತ್ ಆಗ್ತಾನೆ. ಅವನ ಡೆಡ್ ಬಾಡಿಯನ್ನು ಅರಮನೆಯೊಳಕ್ಕೆ ತರಲಾಗುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಸತ್ತೋಗಿರೋದು ಡೂಪ್ಲಿಕೇಟ್ ಅಲ್ಲಾದೀನ್ ಅಂತ. ಶತ್ರುಗಳಿಗೆ ಗೊತ್ತಾಗಬಾರ್ದು ಅಂತ ಮತ್ತು ತನ್ನ ಪ್ರಾಣಕ್ಕೆ ಅಪಾಯವಿದ್ದಾಗ ಅಲ್ಲಾದೀನ್ ಇಂತಹ ಡೂಪ್ಲಿಕೇಟ್ಗಳನ್ನ ಯೂಸ್ ಮಾಡ್ತಾ ಇರ್ತಾನೆ. ಆತ ಎಷ್ಟು ಬುದ್ಧು ಅಂದ್ರೆ, ಆತ ಡೆಡ್ ಬಾಡಿಯ ಜೊತೆಗೂ ಕೂಡ ಮಾತಾಡತೊಡಗ್ತಾನೆ. ಸತ್ತುವಾಗಿರುವಂತಹ ಡೆಡ್ ಬಾಡಿ ಇವನೊಂದಿಗೆ ಮಾತಾಡದೆ ಹೋದಾಗ ಮತ್ತೆ ತನ್ನ ಸೈನಿಕರಿಗೆ ಸಿಗ್ನಲ್ ಮಾಡ್ತಾನೆ, ಇವನನ್ನ ಕೊಂದು ಹಾಕಿ ಅಂತ. ಅಲ್ಲಾದೀನ್ ಅಲ್ಲಿಂದ ಹೋದ ನಂತರ ಚಾಚಾ ತಾಹೀರ್ ಯಾರಿಗೋ ಕಾಲ್ ಮಾಡ್ತಾನೆ. ಅಲ್ಲಾದೀನ್ ಇನ್ನೂ ಬದುಕಿನೇ ಇದ್ದಾನೆ, ನನ್ನ ಮೆಸೇಜ್ ಕೊಡೋವರೆಗೂ ಏನು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಚಾಚಾ ತಾಹೀರ್ ಅಲ್ಲಾದೀನ್ನ ಹಿಂದೆ ನಿಂತು ಪಿತೂರಿ ಮಾಡ್ತಿದ್ದಾನೆ ಅಂತ.
ನೆಕ್ಸ್ಟ್ ಅವರು ಮತ್ತೊಂದು ಪ್ಲಾನ್ ಮಾಡ್ತಾರೆ ಅಲ್ಲಾದಿನ್ ತರನೇ ಇರುವಂತಹ ಕುರಿ ಕಾಯುವಂತಹ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರೆ ಆತ ಕೂಡ ಅಲ್ಲಾದಿನ್ ತರ ಸೇಮ್ ಟು ಸೇಮ್ ಇರ್ತಾನೆ ಆದರೂ ಕೂಡ ಆತ ಕೂಡ ಅಲ್ಲಾದಿನ್ ತರ ಬೇವಕೂಫ್ ಎಲ್ಲರ ಮಾತಿಗೂ ಓಕೆ ಓಕೆ ಅಂತ ಹೇಳ್ತಾನೆ ಇರ್ತಾನೆ ಮತ್ತೊಂದು ಕಡೆ ನಾವು ಮೆಗನ್ ಫಾಕ್ಸ್ ಜೊತೆ ಎಂಜಾಯ್ ಮಾಡ್ತಾ ಇರುವಂತಹ ಅಲ್ಲಾದಿನ್ ಅನ್ನು ನೋಡ್ತೇವೆ ಮೆಗನ್ ಫಾಕ್ಸ್ ಹಾಲಿವುಡ್ ನ ಸ್ಟಾರ್ ನಟಿ ಅಲ್ಲಾದಿನ್ ಗೆ ಹಾಲಿವುಡ್ ಸ್ಟಾರ್ ಗಳ ಜೊತೆ ಮಜಾ ಮಾಡೋ ಕ್ರೇಜು ಹಾಗಾಗಿ ಕೇವಲ 1 ಅವರ್ ಗಾಗಿ ಅವಳನ್ನು ಬುಕ್ ಮಾಡಿಕೊಂಡಿರ್ತಾನೆ ನಂತರ ಮೇಗನ್ ಫಾಕ್ಸ್ ಆತನ ಜೊತೆ ಒಂದು ಫೋಟೋ ತೆಗೆಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ ಆಮೇಲೆ ಆ ಫೋಟೋ ಅವನ ಪರ್ಸನಲ್ ರೂಮ್ ಸೇರ್ಕೊಳ್ಳುತ್ತೆ ಅಲ್ಲಿ ನೋಡಿದ್ರೆ ರೂಮ್ ಪೂರ ಅಲ್ಲಾವುದ್ದೀನ್ ಜೊತೆಗೆ ಹಾಲಿವುಡ್ ನಟಿಯರು ಬೇರೆ ದೇಶದ ರಾಣಿಯರು ವಿಶ್ವ ಸುಂದರಿಯರು ನಾರ್ಮಲ್ ಆದಂತ ಸುಂದರಿಯರು ಎಲ್ಲರೂ ಕೂಡ ಅವನ ಬೆಡ್ ರೂಮ್ ನಲ್ಲಿ ಫೋಟೋಗಳನ್ನು ತೆಗೆಸಿಕೊಂಡಿರ್ತಾರೆ ಇದರಿಂದ ನಮಗೆ ಗೊತ್ತಾಗುತ್ತೆ ಅಲ್ಲಾದಿನ್ ಇಂತಹ ಕಲಾಪೋಷಕ ಅಂತ ಇನ್ನು ಅಮೆರಿಕಾ ಅಲ್ಲಾದಿನ್ ದೇಶದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ತಯಾರಿಸ್ತಿರೋದ್ರಿಂದ ನಾವು ವಾಡಿಯಾ ದೇಶದ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಆಗ್ತಾ ಇರುತ್ತೆ ಹೀಗಾಗಿ ಅಲ್ಲಾದಿನ್ ಅದರ ಮಾತುಕತೆಗಾಗಿ ಮತ್ತು ಸಂಧಾನಕ್ಕಾಗಿ ಅಮೆರಿಕಕ್ಕೆ ಹೋಗೋದು ಅಂತ ಡಿಸೈಡ್ ಆಗ್ತಾನೆ ನೆಕ್ಸ್ಟ್ ಈತ ಅಮೆರಿಕಕ್ಕೆ ಹೋಗ್ತಾನೆ ದರಿದ್ರ ಏನು ಅಂದ್ರೆ ಹಿಂದೆ ಲಕ್ಸುರಿಯಸ್ ಆದ 30 ಕಾರುಗಳು ಅದರ ಮುಂದೆ ಲೇಡಿ ಗಾರ್ಡ್ಗಳು ಅದರ ಮುಂದೆ ಬ್ಯಾಂಡು ಭಜಂತ್ರಿ ಜೊತೆ ಅಲ್ಲಾದಿನ್ ನ ಒಂಟೆ ಸವಾರಿ ಅಲ್ಲಿದ್ದಂತಹ ಜನ ಅಲ್ಲಾದಿನ್ ನ ಡಿಕ್ಟೇಟರ್ಶಿಪ್ ಅನ್ನ ವಿರೋಧ ಮಾಡ್ತಾ ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಅಲ್ಲಾದಿನ್ ಮಾತ್ರ ಹೋಗ್ರಲೇ ನಮ್ಮ ದೇಶ ನನ್ನಿಷ್ಟ ಅನ್ಕೊಂಡು ನಗ್ತಾ ಹೋಗ್ತಾನೆ ಇರ್ತಾನೆ ಆನಂತರ ಅವನನ್ನ 5 ಸ್ಟಾರ್ ಹೋಟೆಲ್ ಒಂದರಲ್ಲಿ ಇರಿಸಲಾಗುತ್ತೆ ಅವನ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಕ್ಲಿಟನ್ ಅನ್ನುವಂತ ಅಧಿಕಾರಿಯನ್ನ ಚಾಚಾ ತಾಹಿರ್ ನೇಮಿಸಿರ್ತಾನೆ ಆ ಹೋಟೆಲ್ ರೂಮ್ ನಲ್ಲಿ ಅಲ್ಲಾದಿನ್ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಆಗ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಅವನನ್ನ ಕಿಡ್ನಾಪ್ ಮಾಡ್ತಾನೆ ತೀರಾ ಅಲ್ಲಾದಿನ್ ಕಣ್ತೆರೆದು ನೋಡ್ತಾನೆ ಆ ಕಿಡ್ನಾಪರ್ ಬೇರೆ ಯಾರೂ ಆಗಿರೋದಿಲ್ಲ ಸೆಕ್ಯೂರಿಟಿ ಆಫೀಸರ್ ಕ್ಲಿಟನ್ ಇದರಿಂದ ಅಲ್ಲಾದಿನ್ ಗೆ ಗೊತ್ತಾಗುತ್ತೆ ಚಾಚಾ ತಾಹಿರ್ ಆತನನ್ನ ಹೈರ್ ಮಾಡಿಕೊಂಡಿದ್ದು ಸೆಕ್ಯೂರಿಟಿಗಾಗಿ ಅಲ್ಲ ನನ್ನನ್ನ ಮುಗಿಸೋದಕ್ಕೋಸ್ಕರ ಅಂತ ಇನ್ನು ಅಲ್ಲಾದಿನ್ ಅನ್ನ ಕೊಲ್ಲಬೇಕು ಅಂತಲೇ ಬಂದವನು ಅವನನ್ನ ಕೊಂದು ಹಾಕದೆ ನಾನು ನಿನ್ನನ್ನು ಟಾರ್ಚರ್ ಮಾಡ್ತೀನಿ ಕ್ರೂರವಾಗಿ ಕೊಲ್ತೀನಿ ಅಂತ ಡಿಸ್ಕಷನ್ ಇಟ್ಕೊಳ್ತಾನೆ ಅಲ್ಲಾದಿನ್ ನ ಗಡ್ಡ ಮೀಸೆಯನ್ನು ನೀಟಾಗಿ ಶೇವ್ ಮಾಡಿ ಅವನನ್ನ ಗುರ್ತೆ ಹಿಡಿಯೋಕಾಗದಂತೆ ತಯಾರು ಮಾಡ್ತಾನೆ ನಂತರ ಅವನನ್ನ ಕಿಂಡಲ್ ಮಾಡ್ತಾ ಅವನ ಗಡ್ಡಕ್ಕೆ ಬೆಂಕಿ ಹಚ್ಚುತ್ತಾ ಇರಬೇಕಾದ್ರೆ ಫೈರ್ ಆಕ್ಸಿಡೆಂಟ್ ಆಗಿ ಕ್ಲೇಟನ್ ಸತ್ತು ಹೋಗ್ತಾನೆ ಅಲ್ಲಾದಿನ್ ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗಿ ತಾನು ಸ್ಪೀಚ್ ಕೊಡಬೇಕಾದಂತಹ ಪ್ಲೇಸ್ಗೆ ಹೋಗ್ತಾನೆ ಅಲ್ಲಿದ್ದ ಅಮೆರಿಕನ್ಸ್ ಎಲ್ಲರೂ ಕೂಡ ಅಲ್ಲಾದಿನ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಆಗ ಆ ಕಡೆಗೆ ಅಲ್ಲಾದಿನ್ ಕಾರು ಬರುತ್ತೆ ಕಾರ್ ಓಪನ್ ಆಗ್ತಲೇ ಶಾಕ್ ಯಾಕಂದ್ರೆ ಸೇಮ್ ಟು ಸೇಮ್ ಅಲ್ಲಾದಿನ್ ತರನೇ ಕಾಣಿಸುವಂತ ಡೂಪ್ಲಿಕೇಟ್ ಅಲ್ಲಾದಿನ್ ಪ್ಲೇಸ್ ಅಲ್ಲಿ ಇರ್ತಾನೆ ಚಾಚಾ ತಾಹಿರ್ ಮಸಲತ್ತು ಮಾಡಿ ಎಲ್ಲರಿಗೂ ಕೂಡ ಅವನೇ ಅಲ್ಲಾದಿನ್ ಅಂತ ಪರಿಚಯಿಸ್ತಾ ಇರ್ತಾನೆ ಡೂಪ್ಲಿಕೇಟ್ ಅಲ್ಲಾದಿನ್ ಸಭೆಯಲ್ಲಿ ಹೇಳ್ತಾನೆ ಇನ್ನು 5 ದಿನಗಳಲ್ಲಿ ರಾಜ್ಯಪ್ರಭುತ್ವ ಕೊನೆಗೊಳಿಸಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸ್ತೀವಿ ಅಂತ ಇದರಿಂದ ಸಿಟ್ಟಾದಂತಹ ರಿಯಲ್ ಅಲ್ಲಾದಿನ್ ಅವನ ಮೇಲೆ ಜಗಳಕ್ಕೆ ಅಂತ ಕಾಂಪೌಂಡ್ ಆರೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಪೊಲೀಸರು ಅವನನ್ನ ತಡೀತಾರೆ ಅವನನ್ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಆ ಟೈಮಲ್ಲಿ ಅಲ್ಲಿದ್ದಂತಹ ಜೋಯಿ ಅನ್ನೋ ಯಂಗ್ ಲೇಡಿ ಅಲ್ಲಾದಿನ್ ಗೆ ಹೆಲ್ಪ್ ಮಾಡಿ ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಇಬ್ಬರು ಕೂಡ ಸ್ಕೂಟಿಯಲ್ಲಿ ರೈಡ್ ಮಾಡ್ತಾ ಹೋಗ್ತಾರೆ ಅವಳು ಅವನ ಹೆಸರೇನು ಅಂತ ಕೇಳ್ತಾಳೆ ಅಲ್ಲಾದಿನ್ ತನ್ನ ಹೆಸರನ್ನ ಹೇಳೋದಕ್ಕೆ ಹೋಗ್ತಾನೆ ಆದ್ರೆ ಅಮೆರಿಕನ್ಸ್ ಅಲ್ಲಾದಿನ್ ಮೇಲೆ ತುಂಬಾ ಕೋಪದಲ್ಲಿ ಇರೋದ್ರಿಂದ ಆತ ತನ್ನ ಹೆಸರನ್ನ ಅಲಿಸನ್ ಬರ್ಗಸ್ ಅಂತ ಹೇಳ್ಕೊಳ್ತಾನೆ ಆನಂತರ ಸ್ಕೂಟಿ ರೈಡ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಹಂಸ ಬರುತ್ತೆ ಆಗ ಅಲ್ಲಾದಿನ್ ಆರಾಮವಾಗಿ ಚೆಸ್ಟ್ ಅನ್ಕೊಂಡು ಅವಳ ಬ್ರೆಸ್ಟ್ ಮೇಲೆ ಕೈ ಹಾಕ್ತಾನೆ ಆನಂತರ ಅವಳು ಅವನನ್ನ ತನ್ನ ಶಾಪ್ಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಜೋಯಿ ತನ್ನ ಶಾಪ್ ನಲ್ಲಿ ಹಲವು ದೇಶಗಳ ನಿರಾಶ್ರಿತರಿಗೆ ಕೆಲಸ ಕೊಟ್ಟಿರ್ತಾಳೆ ಅಲ್ಲಿ ಅಲಿಸನ್ ಬರ್ಗಸ್ಗೂ ಕೂಡ ಕೆಲಸವೊಂದನ್ನ ಹೇಳ್ತಾಳೆ ಆದ್ರೆ ಇವನು ರಾಜ ಆಗಿರೋದ್ರಿಂದ ನಾನು ಈ ಕೆಲಸ ಎಲ್ಲ ಮಾಡೋದಕ್ಕಾಗಲ್ಲ ಅನ್ಕೊಂಡು ಅವಳ ಮೇಲೆ ಜಗಳ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ನಂತರ ಅವನು ಏನ್ ಮಾಡೋದೋ ಏನೋ ಅಂದ್ಕೊಳ್ತಾ ಒಂದು ರಸ್ತೆಯಲ್ಲಿ ನಡೀತಾ ಹೋಗ್ತಾ ಇರ್ತಾನೆ ಆಗ ಅಲ್ಲಿ ನದಾಲ್ ಅನ್ನೋ ವ್ಯಕ್ತಿಯನ್ನ ನೋಡ್ತಾನೆ ನದಾಲ್ ವಾಡಿಯಾದ ಸೈಂಟಿಸ್ಟ್ ಅಲ್ಲಾದಿನ್ ಅವನಿಗೆ 2 ವರ್ಷಗಳ ಹಿಂದೆ ಮರಣದಂಡನೆ ವಿಧಿಸಿರ್ತಾನೆ ನಂತರ ಅವನು ನದಾಲ್ ಅನ್ನ ಫಾಲೋ ಮಾಡ್ತಾ ಮಾಡ್ತಾ ಒಂದು ಬಾರಿಗೆ ಹೋಗ್ತಾನೆ ಆದ್ರೆ ಅಲ್ಲಿದ್ದವರನ್ನ ನೋಡಿ ಶಾಕ್ ಆಗ್ತಾನೆ ಯಾಕಂದ್ರೆ ಅಲ್ಲಾದಿನ್ ಈ ಹಿಂದೆ ಯಾರ್ಯಾರಿಗೆ ಮರಣದಂಡನೆಯನ್ನ ವಿಧಿಸಿದ್ನೋ ಅವರೆಲ್ಲರೂ ಕೂಡ ಅದೇ ಬಾರ್ನಲ್ಲಿ ಇರ್ತಾರೆ ಆಗ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಅಲ್ಲಾದಿನ್ ಅನ್ನ ಗುರ್ತಿಡಿತಾನೆ ಸಿಟ್ಟಿನಿಂದ ಎಲ್ಲರೂ ಸೇರಿ ಅವನನ್ನ ಹೊಡೆಯೋದಕ್ಕೆ ಹೋಗ್ತಾರೆ ಆದ್ರೆ ನದಾಲ್ ಇವನು ನನ್ನ ಕಸಿನ್ ಅಂತ ಹೇಳಿ ಅವನನ್ನ ಸೇವ್ ಮಾಡ್ತಾನೆ ಆಗ ಅಲ್ಲಾದಿನ್ ಹೇಳ್ತಾನೆ ಚಾಚಾ ತಾಹಿರ್ ನನ್ನ ಅಧಿಕಾರವನ್ನ ಕಿತ್ಕೊಂಡು ವಾಡಿಯಾದಲ್ಲಿ ರಾಯಲ್ ಅನ್ನ ಅಮೆರಿಕಕ್ಕೆ ಸೇಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾನೆ ಆದ್ರೆ ನದಾಲ್ ಕೂಡ ದೇಶಭಕ್ತನಾಗಿದ್ದರಿಂದ ಆತ ಅಲ್ಲಾದಿನ್ ಗೆ ಸಹಾಯ ಮಾಡೋದಕ್ಕೆ ಒಪ್ಪಿಕೊಳ್ತಾನೆ ನೆಕ್ಸ್ಟ್ ಡೇ ಅಲ್ಲಾದಿನ್ ಡೂಪ್ಲಿಕೇಟ್ ಇದ್ದಂತ ಹೋಟೆಲ್ ಹತ್ರಕ್ಕೆ ಹೋಗ್ತಾನೆ ಅಲ್ಲಿ ಅವನಿಗೆ ಜೋಯಿ ಕಾಣಿಸ್ತಾಳೆ ಅವಳನ್ನ ನೋಡಿ ಆತ ಅಡಗಿಕೊಳ್ತಾನೆ ಆಗ ನದಾಲ್ ಹೇಳ್ತಾನೆ ಜೋಯಿ ಈ ಹೋಟೆಲ್ ನ ಕೇರ್ ಟೇಕರ್ ಆಕೆ ಸಪೋರ್ಟ್ ಸಿಕ್ಕರೆ ನಾವು ಈ ಹೋಟೆಲ್ ನೊಳಕ್ಕೆ ಆರಾಮಾಗಿ ಹೋಗಬಹುದು ಅಂತ ಹೇಳ್ತಾನೆ ಹೀಗಾಗಿ ಅಲ್ಲಾದಿನ್ ಯೋಚನೆ ಮಾಡಿ ಮತ್ತೆ ಜೋಯಿ ಶಾಪ್ ನಲ್ಲಿ ಕೆಲಸಕ್ಕೆ ಸೇರ್ತಾನೆ ಅಲ್ಲೆಲ್ಲ ಬರೀ ತರಲೆ ಕೆಲಸಗಳನ್ನೇ ಮಾಡತೊಡಗ್ತಾನೆ ನಂತರ ಒಂದಿನ ನದಾಲ್ ಅಲ್ಲಾದಿನ್ ಗೆ ಕಾಲ್ ಮಾಡಿ ನೀನು ಹೋಟೆಲ್ ವೇಟರ್ ಆಗಿ ಒಳಕ್ಕೆ ಹೋಗಿ ಡೂಪ್ಲಿಕೇಟ್ ಅನ್ನು ಹೊರಕ್ಕೆ ಹಾಕುವುದು ಅಂತ ಹೇಳ್ತಾನೆ
ಆ ದಿನ ಫುಡ್ ಇನ್ಸ್ಪೆಕ್ಟರ್ ಜೋಯಿ ಶಾಪ್ಗೆ ಬಂದು ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳಿ ಅವಳ ಶಾಪ್ಗೆ ಬೀಗ ಹಾಕಿಸ್ತಾನೆ. ಆಗ ಅಲಾದಿನ್ ಫುಡ್ ಇನ್ಸ್ಪೆಕ್ಟರ್ ಫ್ಯಾಮಿಲಿಯನ್ನ ಕಿಡ್ನಾಪ್ ಮಾಡಿಸಿ ಮತ್ತೆ ಜೋಯಿಗೆ ಶಾಪ್ ಲೈಸೆನ್ಸ್ ಅನ್ನ ಕೊಡಿಸ್ತಾನೆ. ಇದರಿಂದಾಗಿ ಇಂಪ್ರೆಸ್ ಆದಂತ ಜೋಯಿ ಅವನ ಜೊತೆ ನೈಟ್ ಎಲ್ಲ ಕಳಿತಾಳೆ. ಆನಂತರ ಆತ ಅವಳಿಗೆ ನಾನು ಅಲಿಸನ್ ಬರ್ಗಸ್ ಅಲ್ಲ, ವಾಡಿಯ ದ ಕಿಂಗ್ ಅಲಾದಿನ್ ಅಂತಾನೆ. ಇದರಿಂದ ಸಿಟ್ಟಾದಂತ ಜೋಯಿ ಬೇಜಾರಾಗಿ ನೀನು ನನಗೆ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಮತ್ತು ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ಅಲಾದಿನ್ ನದಲ್ನ ಸಹಾಯದಿಂದ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ಗೆ ಸಾಹಸ ಮಾಡಿ ಜಂಪ್ ಆಗ್ತಾನೆ. ಡೂಪ್ಲಿಕೇಟ್ ಇದ್ದಂತ ರೂಮ್ಗೆ ಹೋಗಿ ಅವನಿಗೆ ಗನ್ ತೋರಿಸಿ ತಕ್ಷಣ ಇಲ್ಲಿಂದ ಖಾಲಿ ಮಾಡಬೇಕು ಅಂತ ಬೆದರಿಸ್ತಾನೆ. ಆದರೆ ಆ ಕುರಿ ಕಾಯುವಂತ ಅಲಾದಿನ್ ಅಮಾಯಕ, ನಂಗೇನು ಗೊತ್ತಿಲ್ಲ, ಎಲ್ಲ ಚಾಚಾ ತಾಹಿರ್ ಏನು ಹೇಳ್ತಾನೋ ಅದನ್ನೇ ಮಾಡ್ತಿದ್ದೀನಿ ಅಂತಾನೆ. ಆಗ ಅಲಾದಿನ್ ಡೂಪ್ಲಿಕೇಟ್ ಡೂಪ್ಲಿಕೇಟೇ ಅಂದ್ಕೊಂಡು ಅಲ್ಲಿಂದ ಹೊರಕ್ಕೆ ಹೋಗೋದಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಅಲಾದಿನ್ ಚಾಚಾ ತಾಹಿರ್ ಜೊತೆ ಭಾಷಣ ಮಾಡೋದಕ್ಕೆಂತ ಬರ್ತಾನೆ. ಆಗ ಅವನು ಹೇಳ್ತಾನೆ, ವಾಡಿಯಾದಲ್ಲಿ ಪ್ರಜಾ ಸರ್ಕಾರ ಇರಲ್ಲ, ಬದಲಿಗೆ ರಾಜಾಡಳಿತ ಮುಂದುವರಿಯುತ್ತೆ ಅಂತಾನೆ. ಮತ್ತು ಚಾಚಾ ತಾಹಿರ್ನನ್ನು ಅರೆಸ್ಟ್ ಮಾಡೋದಕ್ಕೆ ಹೇಳಿ ತನ್ನನ್ನು ತಾನು ವಾಡಿಯಾ ದೇಶದ ಡಿಕ್ಟೇಟರ್ ಅಂತ ಘೋಷಿಸಿಕೊಳ್ತಾನೆ. ಆಗ ಅಲ್ಲಿಗೆ ಜೋಯಿ ಬರ್ತಾಳೆ. ಅವಳನ್ನು ನೋಡಿ ಒಂಚೂರು ಕರಗಿದಂತ ಅಲಾದಿನ್ ವಾಡಿಯಾದಲ್ಲಿ ಇನ್ನು ಮುಂದೆ ಡಿಕ್ಟೇಟರ್ ಇರೋದಿಲ್ಲ, ಪ್ರಜಾ ಸರ್ಕಾರ ಇರುತ್ತೆ ಅಂತ ತನ್ನ ಮಾತನ್ನ ಚೇಂಜ್ ಮಾಡ್ತಾನೆ. ಇದರಿಂದ ಅಲ್ಲಿದ್ದಂತ ಜನರೆಲ್ಲರೂ ಕೂಡ ಖುಷಿ ಆಗ್ತಾರೆ. ಆದರೆ ಚಾಚಾ ತಾಹಿರ್ ಮರೆಯಿಂದ ಅಲಾದಿನ್ಗೆ ಶೂಟ್ ಮಾಡ್ತಾನೆ. ಆದರೆ ಡೂಪ್ಲಿಕೇಟ್ ಆ ಬುಲೆಟ್ಗೆ ಅಡ್ಡ ಬಂದು ಬುಲೆಟ್ ತಗುಲಿ ಅಲ್ಲೇ ಸತ್ತು ಹೋಗ್ತಾನೆ. ಸೀನ್ ಕಟ್ ಆದ್ರೆ ವಾಡಿಯಾ ದೇಶದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಪ್ರಜಾಪ್ರಭುತ್ವ ಸ್ಥಾಪಿತವಾಗಿದ್ದರಿಂದ ಜನ ವೋಟಿಂಗ್ ಮಾಡತೊಡಗ್ತಾರೆ. ಅಲಾದಿನ್ ಈ ಬಾರಿಯೂ ಕೂಡ ಅಧ್ಯಕ್ಷನಾಗಿ ಸೆಲೆಕ್ಟ್ ಆಗ್ತಾನೆ. ವಿಚಿತ್ರ ಏನು ಅಂದ್ರೆ, ಜನರು ವೋಟ್ ಮಾಡ್ತಾ ಇದ್ದಂತ ವೋಟಿಂಗ್ ಬೂತ್ಗಳ ಹತ್ತಿರ ಅಲಾದಿನ್ ಮಿಲಿಟರಿ ಟ್ಯಾಂಕರ್ಗಳನ್ನ ನುಗ್ಗಿಸ್ತಾನೆ. ಜನರನ್ನ ಬೆದರಿಸಿ ಪ್ರಜಾಪ್ರಭುತ್ವ ಆದರೂ ಕೂಡ ನೀವು ನನಗೆ ವೋಟ್ ಹಾಕಬೇಕು ಅಂತ ಆದೇಶ ಮಾಡಿರ್ತಾನೆ. ಆನಂತರ ಆತ ಜೋಯಾ ಜೊತೆ ಹ್ಯಾಪಿಯಾಗಿ ಮದುವೆ ಆಗ್ತಾನೆ. ಆದರೆ ಆಕೆ ತನ್ನ ಸನ್ಗ್ಲಾಸ್ ಅನ್ನು ಒಡೆದಾಕಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಇವಳನ್ನು ಮುಗಿಸ್ಬಿಡ್ರಿ ಅಂತ ತನ್ನ ಸೈನಿಕರಿಗೆ ಸಿಗ್ನಲ್ ಮಾಡ್ತಾನೆ. ಈ ತುಗ್ಲಕ್ ದರ್ಬಾರಿನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.